ಜೆಡಿಎಸ್ ಎರಡನೇ ಪಟ್ಟಿ ಬಿಡುಗಡೆ ವಿಚಾರವಾಗಿ ಬಿಡದಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸೋಮವಾರ ನಂತರ ಪಟ್ಟಿ ಬಿಡುಗಡೆ ಮಾಡ್ತೀನಿ, ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಕೋರ್ತಾ ಇದೆ, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗುವ ಪ್ರಕ್ರಿಯೆ ಆರಂಭ ಆಗಿದೆ, 15ಕ್ಕೂ ಹೆಚ್ಚು ಸಮರ್ಥ ಅಭ್ಯರ್ಥಿಗಳು ಪಕ್ಷಕ್ಕೆ ಬರ್ತಾ ಇದ್ದಾರೆ, 120 ಕ್ಷೇತ್ರ ಗುರಿ ಮುಟ್ಟುವ ವಾತಾವರಣ ನಿರ್ಮಾಣ ಆಗಿದೆ. ಬಿಡದಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಟ್ಟಿ ಪೂಜೆ ಸೋಮವಾರದ ಮೇಲೆ ಮಾಡ್ತೀವಿ, ಬಿಸಿ ಇದ್ದೀನಿ, ಇನ್ನೂ ಹಲವಾರು ರೀತಿ ಒತ್ತಡಗಳಿದೆ, ಆ ಒತ್ತಡಗಳಿಗೆ ಸ್ವಲ್ಪ ರೀಅಲೈನ್ಮೆಂಟ್ಗಳು ಬೇರೆ ಆಗಬೇಕೀಗ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದೇನೆ, ನನಗೆ ಕೆಲವು ಓಟ್ ಹಾಕ್ಸ್ಕೊಳ್ತಕ್ಕಂಥ ಜನ ಓಟ್ ಹಾಕಲಿಕ್ಕೆ ತಯಾರಾಗಿದ್ದಾರೆ, ಓಟ್ ಹಾಕ್ಸ್ಕೊಳ್ತಕ್ಕಂಥ ಕ್ಯಾಂಡಿಡೇಟ್ಗಳು ಕೆಲವು ಕ್ಷೇತ್ರ ಕೊರತೆ ಅಂತ ಮೊದಲೇ ಹೇಳಿದ್ದೇನೆ. ಆ ಕೊರತೆ ನೀಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ. ಅದರಿಂದ ನಾವು ಇನ್ನೂ ಒಂದು 3-4 ದಿವಸ